ವೆಲ್ಕಮ್ ಬ್ಯಾಕ್ ನೋಡಿ ವೀಕ್ಷಕರೇ, ನೆನ್ನೆಯಷ್ಟೇ ಬಿ ಕೆ ಹರಿಪ್ರಸಾದ್ ಅವರು ಸಿ ಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾದರು. ಆ ಟೈಮ್ನಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಾಯಿತು. ಅಂದ್ರೆ ಇವರಿಬ್ಬರಿಗೂ ಅಸಮಾಧಾನ ಇತ್ತಲ್ಲ, ಏನಿಬ್ರು ಒಂದಾದ್ರ ಸಂಧಾನ ಏನಾದರೂ ಆಯ್ತಾ ಅಂತೇಳಿ ಪ್ರಶ್ನೆ ಸಹಜವಾಗಿ ಉದ್ಭವಿಸಿದೆ. ಸಿ ಎಂ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಮಧ್ಯೆ ಸಂಧಾನ ಆಯ್ತಾ? ಯಾಕೆಂದ್ರೆ ಈ ಹಿಂದೆ ಎಲೆಕ್ಷನ್ ಟೈಮ್ನಲ್ಲಿ ಗೆದ್ದ ಮೇಲೆ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕಿದ್ದು ಬಿ ಕೆ ಹರಿಪ್ರಸಾದ್ ಅವರು. ಅವ್ರ ವಿರುದ್ಧನೇ ವಾಗ್ದಾಳಿಯನ್ನ ನಡೆಸಿದ್ರು. ಆದ್ರೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈ ಒಂದು ದಿಢೀರ್ ಭೇಟಿ ಮಹತ್ವವನ್ನ ಪಡ್ಕೊಳ್ತಾ ಇದೆ. ನಿನ್ನೆ ರಾತ್ರಿ ಸಿ ಎಂ ನಿವಾಸದಲ್ಲಿ ಭೇಟಿ ಮಾಡಿ ಬಿ ಕೆ ಹರಿಪ್ರಸಾದ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತುಕತೆ ಮಾಡಿದ್ರಂತೆ. ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಉಭಯ ನಾಯಕರು ಅಂಥದ್ದೇನು ಚರ್ಚೆ ಮಾಡಿದ್ರು, ಅಂಥದ್ದೇನು ಮಾತುಕತೆ ಆಯಿತು, ಈಗಾಗಲೇ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದೀವಿ. ಮೂಡಾ ಹಗರಣದ ಸುಳಿಯಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ಬಿಜೆಪಿ JDS ಜಂಟಿಯಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ವಾಲ್ಮೀಕಿ ನಿಯೋಗದ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾವೆ. ಈ ರೀತಿಯಾದಂತಹ ಡೆವಲಪ್ಮೆಂಟಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನ ಮೀಟ್ ಮಾಡಿದ್ದು ಯಾಕೆ, ಏನಾಯಿತು, ಅವರಿಬ್ಬರ ಮಧ್ಯೆ ಅಸಮಾಧಾನ ಇತ್ತಲ್ಲ, ಎಲ್ಲ ಶಮನ ಆಯ್ತಾ, ಒಂದಾದ್ರ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸ್ತಾ ಇದೆ. ನೋಡಿ, ಮೈಸೂರಿನ ಸಮಾವೇಶಕ್ಕೆ ಬನ್ನಿ ಅಂತೇಳಿ ಖುದ್ದು ಸಿ ಎಂ ಅವರೇ ಆಹ್ವಾನಿಸಿದ್ರಂತೆ. ಆ ಕುರಿತ ಡೀಟೇಲ್ಸ್ ಬರ್ತಾ ಇದೆ. ಮೈಸೂರಿನಲ್ಲಿ ನಾಳೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದೆಯಲ್ಲ, ಆ ಸಮಾವೇಶಕ್ಕೆ ಬನ್ನಿ ಅಂತ ತಮ್ಮ ವಿರುದ್ಧ ಷಡ್ಯಂತ್ರದ ಬಗ್ಗೆ ಅಭಿಪ್ರಾಯವನ್ನ ಸಿ ಎಂ ಹಂಚಿಕೊಂಡಿದ್ದಾರಂತೆ. ಸದ್ಯ ಕೈ ನಾಯಕ ಹರಿಪ್ರಸಾದ್ ಅವರ ನಡೆ ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶಕ್ಕೆ ಹಾಗಾದ್ರೆ ಬಿ ಕೆ ಹರಿಪ್ರಸಾದ್ ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ. ಕೈ ಹೈಕಮಾಂಡ್ ನಾಯಕರ ನಡೆ ನೋಡಿ ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ದೃಢವಾಗಿದೆ. ವರಿಷ್ಠರು ಸಮಾವೇಶಕ್ಕೆ ಅಕಸ್ಮಾತ್ ಬಂದ್ರೆ ಬಿ ಕೆ ಹರಿಪ್ರಸಾದ್ ಕೂಡ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಬರಲಿಲ್ಲ ಅಂತಂದ್ರೆ ಹೋಗೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ಸುಮಾರು 1.5 ಗಂಟೆಗಳ ಕಾಲ ಮಾತನಾಡಿದ್ದಾರೆ ಅಂತಂದ್ರೆ ಕೇವಲ ಇದೊಂದೇ ವಿಚಾರ ಅಲ್ಲ, ಅಸಮಾಧಾನ ಕುರಿತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾತುಕತೆಗಳನ್ನ ಹಂಚಿಕೊಂಡಿದ್ದಾರೆ, ಜೊತೆಗೆ ಎಲ್ಲರೂ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಅವ್ರ ಸಮಾವೇಶಕ್ಕೆ ಬರ್ತಾರಾ ಇಲ್ವಾ ಅಂತೇಳಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹನುಮಂತು. ಸದ್ಯ ಹರಿಪ್ರಸಾದ್ ಅವರ ನಡೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ. ಜನಾಂದೋಲನ ಮೈಸೂರಿನಲ್ಲಿ ನಡೆಯುವಂತಹ ಜನಾಂದೋಲನ ಸಮಾವೇಶಕ್ಕೆ ಹೋಗ್ತಾರಾ ಇಲ್ವಾ? ಶರತ್, ಈಗ ಬಹುಮುಖ್ಯವಾಗಿ ಈ ಹಿಂದೆ ಕಳೆದ ದಿನಗಳಿಂದ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದಷ್ಟು ಬೇಸರಗೊಂಡಿದ್ದ ಬಿ ಕೆ ಹರಿಪ್ರಸಾದ್ ಅವರು ಅದಾದ ನಂತರದಲ್ಲಿ ಒಂದಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ನೇರವಾಗಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಗಳನ್ನ ನಡೆಸಿದ್ರು. ಇದೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇಬ್ಬರು ಕೂಡ ಭೇಟಿಯಾಗಿರುವಂತದ್ದು, ನಿನ್ನೆ ಸಿ ಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ನಡೆಸಿರುವಂತದ್ದು ಎಲ್ಲವೂ ಕಡೆಗೆ ರಾಜಕೀಯವಾಗಿ ಒಂದಷ್ಟು ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಕುತೂಹಲ ಮೂಡಿಸಿದೆ ಮತ್ತೆ ಬಹಿರಂಗವಾಗಿ ಕೂಡ ಕುತೂಹಲ ಮೂಡಿಸಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಸಚಿವ ಮಹದೇವಪ್ಪ ಅವರ ಮೂಲಕ ಸಿ ಎಂ ಸಿದ್ದರಾಮಯ್ಯ ಅವರು ಅವರನ್ನ ಕರೆಸಿದ್ರು ಅನ್ನುವಂತಹ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸಚಿವ ಮಹದೇವಪ್ಪ ಅವರು ಕರೆದು ಕರೆ ಮಾಡಿ ನಿಮ್ಮನ್ನ ಸಿ ಎಂ ಭೇಟಿ ಮಾಡ್ಲಿಕ್ಕೆ ಬಯಸಿದ್ದಾರೆ ಅನ್ನುವಂತ ಮಾತನ್ನ ಕೊಟ್ಟ ನಂತರದಲ್ಲಿ ಅವರು ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಬಿ ಕೆ ಹರಿಪ್ರಸಾದ್ ಅವರ ಜೊತೆಗೆ ಬಿಜೆಪಿ ಮತ್ತು JDS ಯಾವೆಲ್ಲ ಷಡ್ಯಂತ್ರಗಳು ತಮ್ಮ ವಿರುದ್ಧ ಮಾಡಿದೆ, ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಅವ್ರ ಜೊತೆಗೆ ಚರ್ಚೆ ಮಾಡಿದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ನಾಳೆ ನಡೆಯುವಂತಹ ಜನಾಂದೋಲನ ಸಮಾವೇಶ ಏನಿದೆ ಆ ಸಮಾವೇಶಕ್ಕೂ ತಾವು ಕೂಡ ಬರಬೇಕು ಅನ್ನೋಂತಹ ಒಂದಷ್ಟು ಆಹ್ವಾನವನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು. ಒಂದು ಸಹಜವಾಗಿ ಎಲ್ಲಾ ಸಚಿವರಿಗೆ ಶಾಸಕರಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಬರುವಂತೆ ಒಂದಷ್ಟು ಸೂಚನೆಗಳು ಕೊಟ್ಟಾಗ್ಲೂ ಕೂಡ ಇವರಿಗೂ ಕೂಡ ಆಹ್ವಾನ ಕೊಟ್ಟಿರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರು ಬಂದಂದ್ರೆ ಮಾತ್ರ ಆ ಸಮಾವೇಶದಲ್ಲಿ ಭಾಗಿಯಾಗುವಂತಹ ಒಂದಷ್ಟು ಅಭಿಪ್ರಾಯವನ್ನ ಬಿ ಕೆ ಹರಿಪ್ರಸಾದ್ ಅವರು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಾರೆ. ಅಂತಿಮವಾಗಿ ಬಿ ಕೆ ಹರಿಪ್ರಸಾದ್ ಅವರು ಸಮಾವೇಶಕ್ಕೆ ಹೋಗ್ತಾರಾ ಇಲ್ವನ್ನಂತದ್ದು ಈಗಲೂ ಕೂಡ ಕುತೂಹಲ ಮೂಡಿಸಿರುವಂತದ್ದು. ಶರತ್, ಥ್ಯಾಂಕ್ ಯು ಹನುಮಂತು. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.